ವಾಟ್ ಮೇಡ್ ಯು ಜಾಯಿನ್ ಬಿಜೆಪಿ ಸರ್? ಕಾಂಗ್ರೆಸ್ ಹೋಗದೇ ಇರೋ ಕಾರಣ ಇದೇ, ನಮ್ಮವರೊಬ್ಬರು ಮುಖ್ಯಮಂತ್ರಿ ಮಾಡಿಲ್ಲ. ಪ್ರಥಮ ಪ್ರಜೆಗೆ ದೇವಸ್ಥಾನ ಪ್ರವೇಶ ಎಲ್ಲ ದೂರ ನಿಂತ್ಕೊಂಡು ಅವರು ನೋಡ್ತಾರೆ ಅಂದರೆ ಅಂಥ ದೇವಸ್ಥಾನಕ್ಕೆ ಅವ್ರು ಹೋಗಲೇ ಬರ್ಬೇಕು. ಅದಕ್ಕೆ ಸಮಾನತೆ, ಈ ದೇಶದ ಕಾನೂನು ಏನಂದರೆ ಪ್ರತಿಯೊಬ್ಬರಿಗೂ ಒಂದೇ ಕಾನೂನು. ಎಲ್ರೂ ಹೇಳ್ತಾರೆ ನಾನ್ ತುಂಬಾ ಬೆಳ್ಳಗಾಗಿದ್ದೀನಿ ಅಂತ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ ಬ್ಯೂಟಿ ಪಾರ್ಟ್ನರ್, ತ್ವಚೆಯ ಆರೋಗ್ಯ ಮತ್ತು ಕಾಂತಿಯನ್ನು ಹೆಚ್ಚಿಸುತ್ತದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಬಿಜೆಪಿ ದಲಿತ ಪರ ಯೋಜನೆಗಳು ಹಮ್ಮಿಕೊಳ್ತಾ ಇದೆ, ಅದು ನನ್ಗೆ ಇಷ್ಟ ಆಗಿ ನಾನು ಬಿಜೆಪಿ ಜಾಯಿನ್ ಆಗಿದ್ದು ಅಂತ ಈ ಹಿಂದೆ ನೀವ್ ಹೇಳಿದ್ರಿ. ವಾಟ್ ಮೇಡ್ ಯು ಜಾಯಿನ್ ಬಿಜೆಪಿ ಸರ್? ಮೇನ್ ನಾನು ಕಾಂಗ್ರೆಸ್ ಹೋಗದಿರೋ ಕಾರಣ ಇದೇನೆ, ನಮ್ಮವರೊಬ್ಬರು ಮುಖ್ಯಮಂತ್ರಿ ಮಾಡಿಲ್ಲ ಅಂತ, ಅದೇ ಮೇನ್ ಕಾರಣ. ಮತ್ತು ಆಲ್ಟರ್ನೇಟಿವ್ ಬಿ ಜೆ ಪಿ. ಈಗ ನೋಡಿ, ಈಗ ಅಬ್ದುಲ್ ಕಲಾಂನ ಮಾಡಿಲ್ವಾ, ರಾಷ್ಟ್ರಾಧ್ಯಕ್ಷನ ಮಾಡಿಲ್ವಾ, ಮತ್ತು ರಾಮನಾರಾಯಣ ಕೋವಿಂದ್ನ ರಾಷ್ಟ್ರಾಧ್ಯಕ್ಷನ ಮಾಡಿಲ್ವಾ, ಮತ್ತು ಈಗ ಮುರ್ಮುನ ರಾಷ್ಟ್ರಾಧ್ಯಕ್ಷನ ಮಾಡಿಲ್ವಾ. ಈಗ ನೋಡಿ, ಒಂದು ಆದರೆ ದ್ರೌಪದಿ ಮುರ್ಮು ಅವರು ಇತ್ತೀಚೆಗೆ ಒಂದು ದೇವಸ್ಥಾನಕ್ಕೆ ಹೋದಾಗ ಸರ್, ಅವರಿಗೆ ಒಳಗೆ ಅಲೋವ್ ಮಾಡಲಿಲ್ಲ. ಅಟ್ ದ ಸೇಮ್ ಟೈಮ್ ರೈಲ್ವೆ ಸಚಿವರು ಹೋದ್ರು, ಅಲ್ಲಿ ಅಲೋವ್ ಮಾಡಿದ್ರು. ಇದು ಯಾವ ನ್ಯಾಯ ಸರ್? ನನಗೆ ಎಂತ ಈ ದೇಶದ ಕಾನೂನು, ಬಹಳ ನೋವಾಯ್ತು ಅಂತಂದ್ರೆ ಮೊನ್ನೆ ಅವತ್ತೆಲ್ಲ ನನಗೆ ತುಂಬಾ ನೋವಾಯ್ತು. ಒಬ್ಬ ರಾಷ್ಟ್ರಾಧ್ಯಕ್ಷರು ಪ್ರಥಮ ಪ್ರಜೆಗೆ ದೇವಸ್ಥಾನ ಪ್ರವೇಶ ಎಲ್ಲ ದೂರ ನಿಂತ್ಕೊಂಡು ಅವರು ನೋಡ್ತಾರೆ ಅಂದರೆ ಅಂಥ ದೇವಸ್ಥಾನಕ್ಕೆ ಅವ್ರು ಹೋಗಲೇ ಬರ್ದಾಗಿತ್ತು. ನಾನೇನ ರಾಷ್ಟ್ರಾಧ್ಯಕ್ಷ ಆಗಿದ್ದರೆ ನಿನ್ನ ದೇವಸ್ಥಾನಗಳಿಗೆ ಹೋಗಲ್ಲ ಅಂತಿದ್ದೀನಿ ನಾನು. ಭಾಳ ಅನ್ಯಾಯ ರೀ. ಈವನ್ ಇಂದಿರಾ ಗಾಂಧಿಗೂ ಹಂಗೆ ಮಾಡಿಬಿಟ್ರಲ್ಲ, ಪುರಿ ದೇವಸ್ಥಾನಕ್ಕೆ ಸೇರಿಸಿಲ್ವಲ್ಲ ಅವ್ರನ್ನ. ಎಂಥ ಕಾನೂನು ಇದು, ಎಷ್ಟು ಕಾನೂನು! ಭಾಳ ಬೇಜಾರಾಗ್ತದೆ. ಸಮಾಜ ಅದೇ ಸಮಾಜ. ಈ ವಿಚಾರದಲ್ಲೂ ಕೂಡ ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕಲ್ವಾ ಸರ್? ಬೇಕೇ ಬೇಕು. ಅದಕ್ಕೆ ಸಮಾನತೆ, ಈ ದೇಶದ ಕಾನೂನು ಏನಂದರೆ ಪ್ರತಿಯೊಬ್ಬರಿಗೂ ಒಂದೇ ಕಾನೂನು ಇರಬೇಕು. ಅದಕ್ಕೆ ಯೂನಿಫಾರ್ಮ್ ಸಿವಿಲ್ ಕೋಡ್ ತಂದರೆ ಒಳ್ಳೇದು ಅನಿಸುತ್ತೆ. ಸೊ ಯೂನಿಫಾರ್ಮ್ ಸಿವಿಲ್ ಕೋಡ್ ತಂದರೆ, ಒಂದು ವೇಳೆ ಬಂದರೆ ಇದೆಲ್ಲ ಸರಿ ಹೋಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಸರ್? ಆಗುತ್ತೆ ಟೈಮ್. ಈಗ ಮೊದಲು ನೋಡಮ್ಮ, ಮೊದಲು ನಮ್ಮ ಜನ ಎಂಥ ಪರಿಸ್ಥಿತಿಯಲ್ಲಿದ್ದರು, ನಾವು ನಡೆದ ದಾರಿ ಅಪವಿತ್ರ ಆಗುತ್ತೆ ಅಂತ ಹಿಂದೆ ಪರಕೆ ಕಟ್ಕೊಂಡು ಹೋಗ್ತಾಯಿದ್ರು, ಉಗಿಯೋಕ್ಕೆ ಮಡಿಕೆ ಕಟ್ಕೊಂಡು ಹೋಗ್ತಾಯಿದ್ರು. ಅಂಥ ಕಾಲ ಇತ್ತು. ಇವತ್ತಂಥ ಪರಿಸ್ಥಿತಿ ಇದೆ. ಕೆಲವು ಕಡೆ ನಮ್ಮವರೇ ದರ್ಜೆ ದೌರ್ಜನ್ಯ ಮಾಡಿಬಿಡ್ತಾಬೇಕು. ಹೀಗೆ ಕಾಲ ಬದಲಾವಣೆ ಆಗುತ್ತೆ. ಆದರೆ ಹಂತ ಹಂತವಾಗಿ ಅದಕ್ಕೆ ಇಟ್ ಟೇಕ್ಸ್ ಟೈಮ್. ಅದಕ್ಕೆ ನಾನು ಹೇಳೋದು, ರಾಜಕೀಯ ಅಧಿಕಾರ ನಮಗೆ ಬೇಕು ಅಂತೇಳಿ. ರಾಜಕೀಯ ಅಧಿಕಾರ ಬೇಕು. ಆಮೇಲೆ ಈಗ ಮೀಸಲಾತಿ ಅಂತ ಕೂಡಲೇ, ಮೊದಲು ಮೀಸಲಾತಿ ನಮ್ಮನ್ನು ಬೆಟ್ ಮಾಡಿ ತೋರಿಸ್ತಾ ಇದ್ರು ಜನ, ಏ ಮೀಸಲಾತಿ ತೊಗೊಳ್ತಾರೆ ಇವರು ಅಂತೇಳಿ. ಇವತ್ತು ಮೀಸಲಾತಿ ತೆಗೆದುಕೊಳ್ಳದಿರೋರು ಯಾರು ಇದ್ದಾರಾ ಈ ದೇಶದಲ್ಲಿ? ಪ್ರತಿಯೊಬ್ಬರು ಮೀಸಲಾತಿ ತೊಗೊಳ್ತಾರೆ. ಹಾಗೆ ಹಂತ ಹಂತವಾಗಿ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೀವಿ. ಬರ್ತದೆ ಟೈಮ್, ಬಂದೇ ಬರ್ತದೆ ಅಲ್ವಾ? ಈಗ ನಾನು ಈ ಸವರ್ಣೀಯ ಬಂಧುಗಳು ಯಾರೂ ನಮ್ಮನ್ನು ದೇವಸ್ಥಾನಕ್ಕೆ ಪ್ರವೇಶಕ್ಕೆ ಸೇರಿಸ್ತಾ ಇಲ್ಲ, ಅವ್ರಿಗೆ ಒಂದು ಮಾತು ಹೇಳ್ತೀನಿ. ನಿಮ್ಮೂರನ್ನ ದೇವಸ್ಥಾನ ಯಾವುದೋ ಒಂದು ದೇವಸ್ಥಾನ ಕಟ್ಕೊಂಡಿರ್ತಾರೆ. ಆ ದೇವಸ್ಥಾನಕ್ಕೆ ಒಬ್ಬ ಅರ್ಚಕ ಇರ್ತಾನೆ, ಅವನಿಗಿಂತ ನಾವು ಚೆನ್ನಾಗಿದ್ದೇವೆ, ನಮ್ಮನ್ನಲ್ಲಿ ಸೇರಿಸಲ್ಲ. ಓಕೆ, ತಿರುಪ್ತಿ ಭಾಳ ಪಾಪ್ಯುಲರ್ ಟೆಂಪಲ್, ಅಲ್ಲಾರು ಜಾತಿ ಕೇಳಲ್ವಲ್ಲ. ಧರ್ಮಸ್ಥಳ ಯಾರೂ ಜಾತಿ ಕೇಳಲ್ಲ. ಅಂಥ ದೊಡ್ಡ ದೊಡ್ಡ ದೇವಸ್ಥಾನದಲ್ಲೇ ಎಲ್ಲರನ್ನೂ ಸೇರಿಸ್ತಾರೆ, ನಿಮಗೇನು ಬಂದಿದೆ ಅಂತ. ನಾನು ಹೌದಲ್ವಾ? ಹಾಂ, ಇದನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ಹೋಟ್ಲಲ್ಲಿ ಯಾವನ್ನ ಸಣ್ಣ ಗುಡಿಸಲು ಹೋಟ್ಲಲ್ಲಿ ಇಟ್ಕೊಂಡಿರ್ತಾನಮ್ಮ, ಅವನು ಸರಿಯಾಗಿ ಸ್ನಾನ ಮಾಡಿ ಎಷ್ಟು ದಿವಸ ಆಗಿರ್ತದೆ? ಅವನ ಕೈನಲ್ಲಿ ನಾವು ಕಾಫಿ ಕುಡಿಬೇಕು ಅಲ್ವಾ? ಎಲ್ಲರೂ ಕ್ಲೀನಾಗಿರ್ತಾರೆ ಅಂತ ಅವರು ಇದ್ದಾರೆ. ಸ್ಟಾರ್ ಹೋಟ್ಲ್ಗಳಲ್ಲಿ ನಮ್ಮವ್ರು ಹೋಗಿ ಯಾರು ಬೇಕಾದ್ರೂ ಹೋಗಿ ಕುಡಿಬೋದು, ಯಾರು ಬೇಕಾದ್ರೂ ಹೋಗಿ ತಿಂಡಿ ತಿನ್ಬೋದು. ಅಲ್ಲಿ ಯಾರು ಕೇಳಾರ, ನೀವು ಯಾರು ಯಾವ ಜಾತಿ ಅಂತ ಕೇಳ್ತಾರೆ. ನೀನು ಹಳ್ಳಿನಲ್ಲಿ ಇರೋದು ಎಷ್ಟು ಜನ? ಒಂದು ಹಳ್ಳಿನಲ್ಲಿ 200 ಮನೆ ಇರ್ತಾರೆ, ಒಂದು ಸಣ್ಣ ಗುಡಿಸಲು ಅಲ್ಲಿ ನಿಮ್ಗೆ ಸೇರಿಸಲ್ಲ ಅಂದರೆ ಇದನ್ನು ಅರ್ಥ ಮಾಡ್ಕೋಬೇಕು ಜನ.